ಕೆಲವೊಮ್ಮೆ ನಂಬಿಕೆನೇ ಬರಲ್ಲ. ನಾವು ಆಸೆನೇ ಬಿಟ್ಟಿದ್ವಿ. ಶರಾಬಿನಿಂದಾಗಿ ನಮ್ಮ ಮನೆ ಮತ್ತು ನಮ್ಮ ಜೀವನ ನರಕ ಆಗ್ಬಿಡ್ತು. ಮನೆಯಲ್ಲಿ ಎಷ್ಟೊಂದು ಶರಾಬು ಕುಡಿತಾ ಇದ್ರು ಅಂದ್ರೆ ಅದರಿಂದಾಗಿ ಇವರಿಗೆ ಪ್ರಜ್ಞೆನೇ ಇರ್ತಿರ್ಲಿಲ್ಲ. ಬೆಳಗ್ಗೆದ ತಕ್ಷಣ ಸಿಗರೇಟ್ ಮತ್ತು ಶರಾಬಿನ ಆಸೆ ಎಷ್ಟಾಗ್ತಿತ್ತು ಅಂದ್ರೆ ಅದಿಲ್ಲದೆ ಕೆಲಸನೇ ನಡೀತಿರ್ಲಿಲ್ಲ. ನಶೆಯಿಂದಾಗಿ ಇವರಿಗೆ ಕೆಲಸದ ಕಡೆಯೂ ಗಮನ ಇರಲಿಲ್ಲ. ಮನೆ ಪೂರ್ತಿ ವಾತಾವರಣ ಹಾಳಾಗಿತ್ತು. ಅದೇನೋ ನಮ್ಮ ಪುಣ್ಯ, ಸಮಯಕ್ಕೆ ಸರಿಯಾಗಿ ಇವರ ನಶೆ ಅಭ್ಯಾಸ ಬಿಟ್ಟು ಹೋಯಿತು. ಇಲ್ಲಾಂದ್ರೆ ನಾನು ಭರವಸೆನೆ ಕಳ್ಕೊಂಡಿದ್ದೆ. ಈ ಆಯುರ್ವೇದಿಕ್ ಔಷಧಿ ಎಡಿಕ್ಷನ್ ಕಿಲ್ಲರ್ ಅಸಂಭವವನ್ನ ಸಂಭವ ಮಾಡಿ ತೋರಿಸಿದೆ. ಈ ಔಷಧಿ ಕೊಡ್ಬೇಕಾದ್ರೆ ನಾನು ನಿರ್ಧಾರ ಮಾಡಿದ್ದೆ. ಪರಿಣಾಮ ಆದ್ರೂ ಆಗದಿದ್ರು ಪೂರ್ತಿ ಕೋರ್ಸ್ ಕೊಡ್ತೀನಿ, ಇದನ್ನು ದಿನಾ ಊಟದ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ ಅಂತ. ಈಗ ನೋಡಿ, ನನ್ನ ವಿಶ್ವಾಸ, ಔಷಧಿಯ ಪರಿಣಾಮ ಎರಡೂ ಕೆಲಸ ಮಾಡಿದೆ. ಮೂರ್ನಾಲ್ಕು ತಿಂಗಳಾಯ್ತು ನನಗೆ ಶರಾಬು ಮತ್ತು ಸಿಗರೇಟ್ ಅನ್ನು ಮುಟ್ಟೇ ಇಲ್ಲ. ನಾನು ಅದೇನು ಔಷಧ ಕೊಟ್ಲು ನನಗೆ ಗೊತ್ತಿಲ್ಲ. ಮೊದಲು ನನ್ನ ಮಗ ನಶೆಯಲ್ಲಿ ಮುಳುಗಿರ್ತಿದ್ದ. ಎರಡೆರಡು ಮೂರು ದಿನ ಮನೆಗೆ ಬರ್ತಿರ್ಲಿಲ್ಲ. ಜನರು ಇವನ ವಿಡಿಯೋ ಮೊಬೈಲಲ್ಲಿ ಮಾಡಿ ಮಾಡಿ ತೋರಿಸಿದ್ರು. ನಂತರ ನನ್ನ ಸೊಸೆ ಯಾವ ಔಷಧಿ ಕೊಟ್ಲೋ ಅದ್ರಿಂದ ಇವನು ಶರಾಬು ಕುಡಿಯಲ್ಲ, ಸಿಗರೇಟು ಸೇದಲ್ಲ. ತುಂಬಾ ಒಳ್ಳೆ ಮಗ ಆಗಿದ್ದಾನೆ ಇವನೀಗ. ಇವರನ್ನ ನೋಡ್ತಾ ನೋಡ್ತಾ ನನ್ನ ತಮ್ಮ ಕೂಡ ನಶೆಗೆ ಒಳಗಾಗಿದ್ದ. ಮತ್ತೆ ನಾನು ಅತ್ತಿಗೆಗೆ ಹೇಳಿ ಅವನಿಗೂ ಈ ಔಷಧಿ ಕೊಡ್ಸೋಕೆ ಹೇಳಿದೆ. ಇವತ್ತು ಅವನು ಚೆನ್ನಾಗಿದ್ದಾನೆ. ನಾನೀಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರನ್ನಾದ್ರೂ ನಶೆಯಿಂದ ಬಿಡಿಸ್ಬೇಕಾದ್ರೆ ಇಂದಿನಿಂದಲೇ ಈ ಆಯುರ್ವೇದಿಕ ಔಷಧಿ ಎಡಿಕ್ಷನ್ ಕಿಲ್ಲರ್ ಕೊಡಲು ಪ್ರಾರಂಭಿಸಿ.